ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ ಎಪ್ಪತ್ತೈದಕ್ಕೆ ಸು ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಫ್ ಡಿ ಎ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ಪಾರ್ಟ್ ಒನ್ ಏನಿದೆ ಅಲ್ಲ ಅದನ್ನು ಮುಗಿಸಿದ್ದೀನಿ ಇದು ಪಾರ್ಟ್ ಟೂ ಆಗಿರ್ತದೆ ಪಾರ್ಟ್ ಟೂ ಆಗಿರ್ತದೆ ಸರಿನಾ ಇಟ್ ಇಸ್ ಪಾರ್ಟ್ ಟೂ ಇದು ಏನಂತಂದರೆ ಎಫ್ ಡಿ ಎ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳ ಸರಣಿ ಆಗಿರ್ತದೆ ಹಾಗಾದರೆ ಬನ್ನಿ ಪ್ರಶ್ನೆಗಳನ್ನು ನೋಡೋಣ ತ್ರಿಪದಿಯ ಮೊದಲ ಉಲ್ಲೇಖ ಸಿಗುವುದು ಎಲ್ಲಿ ತ್ರಿಪದಿಯ ಮೊದಲ ಉಲ್ಲೇಖ ಸಿಗುವುದು ಎಲ್ಲಿ ಆಪ್ಷನ್ಗಳಲ್ಲಿ ನೋಡ್ತಾ ಇದ್ದೀರಾ ಕವಿರಾಜ ಮಾರ್ಗದಲ್ಲಿ ಬಿ ಬಾದಾಮಿ ಶಾಸನದಲ್ಲಿ ಸಿ ಶ್ರವಣಬೆಳಗೊಳದ ಶಾಸನದಲ್ಲಿ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಎಂತಕ್ಕಂಥದ್ದು ಇದರಲ್ಲಿ ಸರಿಯಾದ ಉತ್ತರ ಬಂದು ಏನಾಗಿರ್ತದೆ ಅಂತಂದರೆ ಅದು ಬಿ ಆಗಿತ್ತು ಬಾದಾಮಿ ಶಾಸನದಲ್ಲಿ ನಾವು ಏನು ಮಾಡ್ತೀವಿ ತ್ರಿಪದಿಯ ಉಲ್ಲೇಖವನ್ನು ನೋಡ್ತೀವಿ ಅಲ್ಲಿ ಕಪ್ಪೆ ಆರೆಭಟ ಅನ್ನುವಂಥದ್ದು ಬರ್ತದೆ ಈ ಒಂದು ಬಾದಾಮಿ ಶಾಸನ ಕಪ್ಪೆ ಆರೆಬಡನ ಶಾಸನವಾಗಿರ್ತದೆ ಇಲ್ಲಿ ತ್ರಿಪದಿಗಳನ್ನು ನಾವು ನೋಡ್ಬೋದಾಗಿರ್ತದ ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೀತಾರೆ ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೀತಾರೆ ಆಪ್ಷನ್ ಎ ರಾಘವಾಂಕ ಬಿ ಕುಮಾರವ್ಯಾಸ ಸಿ ಕನಕದಾಸ ಆಪ್ಷನ್ ಡಿ ಚಾಮರಸ ಇದೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ ರಾಘವಾಂಕ ರಾಘವಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಷಟ್ಪದಿಗಳಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿದ್ದಂತಹ ಷಟ್ಪದಿ ಯಾವುದಾಗಿತ್ತು ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು ವಾರ್ಧಕ ಷಟ್ಪದಿಯಾಗಿದೆ ಷಟ್ಪದಿಗಳಲ್ಲಿ ಅತಿ ಹೆಚ್ಚು ಬಳಸಿರುವಂಥ ಷಟ್ಪದಿ ಅದು ವಾರ್ಧಕ ಷಟ್ಪದಿ ಆಗಿರ್ತದೆ ಮುಂದಿನ ಪ್ರಶ್ನೆ ಷಟ್ಪದಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಎನ್ನುವಂಥದ್ದು ಸೊ ಸರಿಯಾದ ಉತ್ತರ ಯಾವುದಂತಂದರೆ ಒಟ್ಟು ಆರು ಪ್ರಕಾರಗಳು ಕಂಡು ಬರ್ತವೆ ಷಟ್ಪದಿಗಳಲ್ಲಿ ಆರು ಪ್ರಕಾರಗಳು ಕಂಡು ಬರ್ತವೆ ಆರು ಶರ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ಧಿನಿ ಮತ್ತು ವಾರ್ಧಕ ಎಂತಕ್ಕಂಥದ್ದು ಒಟ್ಟು ಆರು ಆರು ಏನಪ್ಪಾ ಅಂತಂದರೆ ಆರು ವಿಧದ ಷಟ್ಪದಿಗಳು ಕಂಡು ಬರ್ತವೆ ತ್ರಿಪದಿಯನ್ನು ಕನ್ನಡ ಚಂದಸ್ಸಿನ ಗಂಗೋತ್ರಿ ನೆನಪಿಟ್ಕೊಳ್ಳಿ ಕನ್ನಡ ಚಂದಸ್ಸಿನ ಗಂಗೋತ್ರಿ ಅಂತ ತ್ರಿಪದಿಯನ್ನು ಕರೆದವರು ಯಾರು ಅಂತೇಳಿ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗ್ಯದ ಡಿ ಎಸ್ ಕರ್ಕಿಯವರು ಕರೀತಾರೆ ಕನ್ನಡ ಚಂದಸ್ಸನ ಗಂಗೋತ್ರಿ ಅಂತೇಳಿ ಡಿ ಎಸ್ ಕರ್ಕೆ ಅವರು ಕರೀತಾರೆ ಇನ್ನು ಮುಂದಿನ ಪ್ರಶ್ನೆ ಅಕ್ಷರಗಣಗಳನ್ನು ಎಷ್ಟು ರೀತಿಯಲ್ಲಿ ವಿಂಗಡಿಸಲಾಗಿದೆ ಅಕ್ಷರಗಣಗಳನ್ನು ಎಷ್ಟು ರೀತಿಯಲ್ಲಿ ವಿಂಗಡಿಸಲಾಗಿದೆ ಅನ್ನೋಂಥದ್ದು ಪ್ರಶ್ನೆ ಆಯ್ಕೆಗಳನ್ನು ನೀವು ನೋಡ್ಕೋಬಹುದು ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ ಎಂಟು ರೀತಿಯಲ್ಲಿ ಎಂಟು ರೀತಿಯಲ್ಲಿ ಅಕ್ಷರಗಣಗಳನ್ನು ವಿಂಗಡಿಸಬಹುದಾಗಿರ್ತದ ಮೂರು ಲಘುವಿದ್ದರೆ ಆಗುವಂಥ ಗಣ ಯಾವುದು ಮೂರು ಲಘು ಇದ್ರೆ ಆಗುವಂಥ ಗಣ ಯಾವುದು ಆಪ್ಷನ್ ಎ ಮ ಗಣ ಬಿ ನ ಗಣ ಸಿ ರ ಗಣ ಆಪ್ಷನ್ ಡಿ ಭ ಗಣ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು ಆಪ್ಷನ್ ಬಿ ಆಗಿರ್ತದೆ ನ ಗಣ ಅಂತಕ್ಕಂಥದ್ದು ಗುರು ಲಘು ಮೂರಿವೆ ಮನಗಣ ಅಂತ ಹೇಳ್ತವಲ್ಲ ಹಂಗೆ ಮೂರು ಗುರು ಇದ್ರೆ ಮೂರು ಗುರು ಇದ್ರೆ ಮ ಗಣ ಆಗಿರ್ತತಿ ಮೂರು ಲಘು ಇದ್ರೆ ಅದು ನ ಗಣ ಆಗಿರ್ತದೆ ಹೌದಾ ಪ್ರಶ್ನೆ ಏನಾಗಿತ್ತು ಮೂರು ಲಘು ಇದ್ರೆ ಅಂತೇಳಿ ಹಾಗಾಗಿ ಅದು ನ ಗಣ ಆಗಿರ್ತದ ನೆಕ್ಸ್ಟು ಖ್ಯಾತ ಕರ್ನಾಟಕಗಳು ಒಟ್ಟು ಎಷ್ಟಿದ್ದಾವೆ ಆಪ್ಷನ್ಗಳಲ್ಲಿ ನೋಡ್ತಾ ಇದ್ದೀರ ಆರು ಐದು ನಾಲ್ಕು ಎರಡು ಅಂತ ಇದ್ದಾವೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಆರು ಆಗಿರ್ತದೆ ಒಟ್ಟು ಆರು ಖ್ಯಾತ ಕರ್ನಾಟಕ ವೃತ್ತಗಳನ್ನು ನಾವು ಕಾಣ್ತೀವಿ ಕಂದ ಪದ್ಯದಲ್ಲಿರುವಂತಹ ಪಾದಗಳು ಎಷ್ಟು ಆಪ್ಷನ್ ಎ ನಾಲ್ಕು ಐದು ಎರಡು ಆರು ಅಂತಿದೆ ಪಾದ ಅಂತಂದರೆ ಇಲ್ಲಿ ಸಾಲುಗಳು ಅಂತ ಅರ್ಥ ಸೊ ಎಷ್ಟು ಸಾಲುಗಳು ಇರ್ತವೆ ಅಂತಂದರೆ ಅದು ನಾಲ್ಕು ಸಾಲು ಇರ್ತವೆ ಇದನ್ನು ನಾವು ಕಂದ ಪದ್ಯವನ್ನು ಚೌಪದಿ ಅಂತ ಕೂಡ ಕರಿತೀವಿ ಚೌಪದಿ ಚೌಪದಿ ಅಥವಾ ಕಂದ ಪದ್ಯ ಅಂತಂದ್ರೆ ಎರಡು ಕೂಡ ಒಂದೇ ಆಗಿರ್ತದೆ ಮುಂದಿನ ಪ್ರಶ್ನೆ ಭರತೇಶ ವೈಭವ ಈ ಒಂದು ಕಾವ್ಯದ ಛಂದಸ್ಸು ಯಾವ ಛಂದಸ್ಸಾಗಿರ್ತದ ಆಪ್ಷನ್ ಎ ಕಂದ ಬಿ ವೃತ್ತ ಸಿ ಸಾಂಗತ್ಯ ಆಪ್ಷನ್ ಡಿ ಚಂಪು ಎಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗಿರ್ತದೆ ಸಾಂಗತ್ಯವಾಗಿರ್ತದೆ ಸಾಂಗತ್ಯದಲ್ಲಿ ಇದು ಕಂಡು ಬರ್ತದೆ ರಾಜಶೇಖರಂ ಎಂಬ ಪದದಲ್ಲಿರುವಂಥ ವಿನ್ಯಾಸ ಯಾವುದು ರಾಜಶೇಖರಂ ಎಂಬ ಪದದಲ್ಲಿರುವಂತಹ ವಿನ್ಯಾಸ ಯಾವುದು ಅನ್ನೋದನ್ನು ನೀವು ಕಂಡುಹಿಡಿಯಬೇಕು ಸೊ ಇಲ್ಲಿ ನೋಡ್ಬೋದು ಆಯ್ಕೆಗಳನ್ನು ಸರಿಯಾದ ಉತ್ತರ ಬಂದುಬಿಟ್ಟು ಏನಾಗಿರ್ತದಂತಂದರೆ ಗಣ ಆಗಿರ್ತದೆ ಗಣ ಬಂದು ಮೇಲೊಂದು ಲಘು ಮತ್ತು ಗುರು ಅಂತಕ್ಕಂಥದ್ದು ಹೌದಾ ರ ಗಣ ಹೇಗೆ ಬಿಡಿಸ್ತೀವಿ ಅಂತಂದರೆ ರಾಜ ಶೇಖರಂ ಹೌದಾ ಇಲ್ಲಿ ರಾ ಏನಿದೆ ಗುರು ಬರ್ತದೆ ನೆಕ್ಸ್ಟು ಲಘು ಆಗ್ತದ ಗುರು ಆಮೇಲೆ ಏನಾಗ್ತದ ಲಘು ಮತ್ತು ಗುರು ಆಗ್ತದೆ ಸೊ ಗುರು ಲಘು ನಡುವೆರೆ ಝರಗಣ ಗುರು ನಡುವಿದ್ರೆ ಗಣ ಲಘು ನಡುವಿದ್ರೆ ರಗಣ ಇಲ್ಲಿ ಲಘು ನಡುವಿದೆ ಹಾಗಾದ್ರೆ ಹಾಗಾಗಿ ಇದು ಗಣವಾಗಿರ್ತದ ಮೇಲೊಂದು ಲಘು ಮತ್ತು ಗುರು ಬರ್ತದೆ ಸೊ ಇದು ಸರಿಯಾದ ಉತ್ತರ ಆಗಿತ್ತು ಗೆಳೆಯರೆ ಮುಂದಿನ ಪ್ರಶ್ನೆ ಛಂದಸ್ಸಿನ ಮೂರು ಮುಖ್ಯ ಅಂಗಗಳು ಯಾವುವು ಆಯ್ಕೆಗಳಲ್ಲಿ ನೋಡ್ತಾ ಇದ್ರೆ ಆಯ್ಕೆಗಳನ್ನು ನೋಡ್ಕೋಬಹುದು ನೀವು ಇದರಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಡಿ ಆಗಿರ್ತದೆ ಲಯ ಯತಿ ಮತ್ತು ಪ್ರಾಸ ಅಂತಕ್ಕಂಥದ್ದು ಸಾಂಗತ್ಯದಲ್ಲಿ ಮೊದಲು ಕಾವ್ಯ ರಚನೆ ಮಾಡಿದವರು ಯಾರಾಗಿದ್ರು ಯಾರು ಅಂತಂದರೆ ಅದು ಸರಿಯಾದ ಉತ್ತರ ಇವರಲ್ಲಿ ಅದು ದೀಪರಾಜ ಅನ್ನುವಂಥದ್ದು ದೀಪರಾಜನ ಸೊಬಗಿನ ಸೋನೆ ಅನ್ನುವಂಥ ಒಂದು ಕೃತಿ ಬರ್ತದೆ ಇದೇ ಏನಪ್ಪ ಅಂತಂದ್ರೆ ಸಾಂಗತ್ಯದಲ್ಲಿ ಮೊದಲು ಕಾವ್ಯ ರಚನೆ ಮಾಡಿದವರು ದೀಪರಾಜನಾಗಿರ್ತಾನೆ ಅವನ ಕೃತಿ ಸೊಬಗಿನ ಸೋನೆ ಅನ್ನುವಂಥದ್ದು ಉದ್ದಂಡ ಷಟ್ಪದಿಯಲ್ಲಿ ರಚಿತವಾಗಿರುವಂತಹ ಕಾವ್ಯ ಯಾವುದು ಜೈಮಿನಿ ಭಾರತ ನೋಡ್ತೀರಿ ಕರ್ನಾಟಕ ಭಾರತ ಕಥಾಮಂಜಿರಿ ನೋಡ್ತಾ ಇದ್ರಿ ಲೀಲೆ ಮತ್ತು ವೀರೇಶ ಚರಿತೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ವೀರೇಶ ಚರಿತೆ ಅನ್ನುವಂಥದ್ದಾಗಿದೆ ಛಂದಸ್ಸಿನಲ್ಲಿ ಡ್ಯಾಶ್ ಪ್ರಕಾರದ ಗಣಗಳಿರ್ತವೆ ಅಂದರೆ ಎಷ್ಟು ಪ್ರಕಾರದ ಗಣಗಳಿರ್ತವೆ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರು ಪ್ರಕಾರದ ಗಣಗಳಿರ್ತವೆ ಮೂರು ಪ್ರಕಾರದ ಗಣಗಳು ಛಂದಸ್ಸಿನಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಛಂದಸ್ಸಿನಲ್ಲಿ ಡ್ಯಾಶ್ ಪ್ರಕಾರದ ಗಣಗಳಿರ್ತವೆ ಈಗ ತಾನೇ ಆನ್ಸರ್ ನೋಡಿದ್ವಿ ಮೂರು ಪ್ರಕಾರದ ಎನ್ನುವಂಥದ್ದು ಮುಂದಿನ ಪ್ರಶ್ನೆ ಖ್ಯಾತ ಕರ್ನಾಟಕ ವೃತ್ತಗಳು ಡ್ಯಾಶ್ ಗಣದಲ್ಲಿ ಕಂಡು ಬರ್ತವೆ ಯಾವುದರಲ್ಲಿ ಕಂಡು ಬರ್ತವೆ ಅಕ್ಷರಗಣದಲ್ಲೋ ಅಂಶಗಣದಲ್ಲೋ ಅಥವಾ ಮಾತ್ರ ಗಣದಲ್ಲೋ ಎಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು ಅಕ್ಷರಗಣದಲ್ಲಿ ಈ ಒಂದು ಖ್ಯಾತ ಕರ್ನಾಟಕ ವೃತ್ತಗಳು ಕಂಡು ಬರ್ತವೆ ಮುಂದಿನ ಪ್ರಶ್ನೆ ತ್ರಿಪದಿಯನ್ನು ಜಾನಪದ ಎಂದು ಕರೆದವರು ಯಾರು ತ್ರಿಪದಿಯನ್ನ ಜಾನಪದ ಜಾಹ್ನವಿ ಎಂದು ಕರೆದವರು ಯಾರು ಆಪ್ಷನ್ ಎ ಡಿ ಎಸ್ ಕರ್ಕಿ ಬಿ ದರಾಬೇಂದ್ರೆ ಸಿ ಪೂತಿನ ಆಪ್ಷನ್ ಡಿ ಬಿ ಎಂ ಶ್ರೀ ಹಾಗಾದ್ರೆ ಗೆಳೆಯರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ ಬಿ ಎಂ ಶ್ರೀಕಂಠನವರು ಜಾನಪದ ಜಾಹ್ನವಿ ಅಂತ ಹೇಳಿ ತ್ರಿಪದಿಗಳನ್ನ ಕರೀತಾರೆ ಕಂದ ಷಟ್ಪದಿ ಮತ್ತು ರಗಳೇ ಇವು ಡ್ಯಾಶ್ ಗಣದಲ್ಲಿ ಬರ್ತವೆ ಹಾಗಾದ್ರೆ ಯಾವ ಗಣದಲ್ಲಿ ಬರ್ತದ ಆಯ್ಕೆಗಳನ್ನು ನೋಡ್ತಾ ಇರಿ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಅದು ಮಾತ್ರಾಗಣದಲ್ಲಿ ಮಾತ್ರಾಗಣದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮೂವತ್ನಾಲ್ಕನೇ ಪ್ರಶ್ನೆ ಗಂಗಾ ಕಲ್ಯಾಣ ಇದು ಯಾರ ಕಾವ್ಯವಾಗದ ಗಂಗಾ ಕಲ್ಯಾಣ ಇದು ಯಾರ ಕಾವ್ಯವಾಗದ ಕುಮಾರವ್ಯಾಸ ಕನಕದಾಸ ಮುದ್ದಣ್ಣ ಈ ಮೇಲಿನ ಯಾರು ಅಲ್ಲ ಅನ್ನುವಂತಹ ಆಯ್ಕೆಗಳಿದ್ದಾವೆ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮುದ್ದಣ್ಣನ ಒಂದು ಕೃತಿಯಾಗಿರ್ತದೆ ಮುದ್ದಣ್ಣನ ಒಂದು ಕಾವ್ಯವಾಗಿರ್ತದೆ ಇನ್ನು ಗುರು ಲಘು ಗುರು ಇದು ಯಾವ ಗಣ ಹೌದಾ ಗುರು ಲಘು ಗುರು ಯಾವ ಗಣ ಆಗಿರ್ತದ ಆಗಲೇ ಒಂದು ಕ್ವಶನ್ಗೆ ಸಂಬಂಧಿಸಿದ ನಾನು ತೋರಿಸಿದ್ದೆ ಇದು ರ ಗಣ ಆಗಿರ್ತದ ಗುರು ಗುರು ಲಘು ಗುರು ಏನಾಗಿರ್ತದ ರ ಗಣ ಆಗಿರ್ತದೆ ಸರಿನಾ ಸೊ ಇಷ್ಟು ಪ್ರಶ್ನೆಗಳನ್ನ ನೋಡಿದ್ವಿ ಇದ್ರ ಪಾರ್ಟ್ ಒನ್ ಅನ್ನ ಈಗಾಗಲೇ ನಾನು ಹಾಕಿದ್ದೀನಿ ವಿಡಿಯೋ ಇದು ಪಾರ್ಟ್ ಟೂ ಆಗಿರ್ತದೆ ಇದ್ರ ಜೊತೆಗೆ ನೀವು ಪಾರ್ಟ್ ಒನ್ ವಿಡಿಯೋದಾಗಿದ್ರೆ ಆ ವಿಡಿಯೋ ನೋಡ್ಬೇಕಂದ್ರೆ ನಾನು ಇಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೋಬಹುದು ಹೌದಾ ಜೊತೆಗೆ ನಾನು ಕೂಡ ಅನ್ಅಕೆಡೆಮಿಯಲ್ಲಿ ಲೈವ್ ಎಜುಕೇಟರ್ ಆಗಿರ್ತೀನಿ ಅಲ್ಲಿ ಕೂಡ ನೀವು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೋಬೋದು ನಿಮ್ಮ ಎಫ್ ಡಿ ಎ ಮತ್ತು ಕೆ ಎ ಎಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನನ್ನ ಒಂದು ರೆಫರಲ್ ಕೋಡ್ ರಮೇಶ್ ಲೈವ್ ಆಗಿರ್ತದೆ ಇದ್ರ ಮೂಲಕ ಕೂಡ ನೀವು ಜಾಯಿನ್ ಆಗ್ಬೋದಾಗಿರ್ತದೆ ಫ್ರೆಂಡ್ಸ್ ಓಕೆ ಸೊ ಇಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಯಾವ ರೀತಿ ಜಾಯಿನ್ ಆಗೋದು ಅಂತಂದರೆ ಅನ್ ಅಕಾಡೆಮಿ ಆ್ಯಪನ್ನು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲಸ್ ಅನ್ನುವಂಥ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸಬ್ಸ್ಕ್ರಿಪ್ಷನ್ ಬರ್ತದೆ ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ತಿಂಗಳ್ದಾಗಿರ್ಬೋದು ಮೂರು ತಿಂಗಳು ಆರು ತಿಂಗಳು ಅಥವಾ ಒಂದು ವರ್ಷದ್ದು ಸಬ್ಸ್ಕ್ರಿಪ್ಷನ್ ಇರ್ತದೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಬೆಸ್ಟ್ ಅಂತಂದರೆ ತ್ರೀ ಮಂತ್ಸ್ ಚೂಸ್ ಮಾಡ್ಕೋಬೋದು ಅಥವಾ ನೀವು ಲಾಂಗ್ ಟರ್ಮ್ ಓದ್ತಾ ಓದ್ತಾಯಿದ್ದೀರಂದರೆ ಒಂದು ವರ್ಷದ ಚೂಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಕಂಟಿನ್ಯೂ ಬಟನ್ ಓದ್ಕೊಳ್ಳಿ ಆವಾಗ ಏನಾಗುತ್ತೆ ಇಲ್ಲಿ ಎಂಟರ್ ರಫ್ರಲ್ ಕೋಡ್ ಕೇಳತ್ತಲ್ಲ ಅಲ್ಲಿನು ಮಾಡಿ ರಮೇಶ್ ರಮೇಶ್ ಲೈವ್ ಅಂತ ಕೋಡ್ ಹಾಕ್ಕೊಳ್ಳಿ ರಮೇಶ್ ಲೈವ್ ಆರ್ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಓಕೆನಾ ಆರ್ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಎನ್ನುವಂಥ ಕೋಡನ್ನು ಹಾಕೊಂಡ ಪಕ್ಕದಲ್ಲಿರುವಂಥ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ಏನಾಗತ್ತಾ ಸೊ ಇಲ್ಲಿ ಒಂದು ತಿಂಗ್ಳದ್ದು ಸಾವಿರ ಸಾವಿರದ ನಾಲ್ಕುನೂರು ರೂಪಾಯಿ ಇರ್ತದೆ ನಿಮ್ಗೆ ಎಷ್ಟಾಗತ್ತೆ ಟ್ವೆಲ್ ಸಿಕ್ಸ್ಟಿ ಆಗುತ್ತೆ ತ್ರೀ ಮಂತ್ಸ್ ಎಷ್ಟಿದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಿಮಗೆ ಡಿಸ್ಕೌಂಟಾಗಿ ಎಷ್ಟಾಗತ್ತೆ ನಿಯರ್ಲಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಬರ್ತದೆ ಬಟ್ ಭಾರಿ ಬೆನಿಫಿಟ್ ನಿಮ್ಗೆ ಸಿಕ್ತದ ಇಲ್ಲಿ ಪಿ ಡಿ ಎಫ್ ಮಾಹಿತಿ ಸಿಗ್ತದೆ ಆಮೇಲೆ ಕೆ ಎಸ್ ಮತ್ತು ಎಫ್ ಡಿ ಎ ಬ್ಯಾಚ್ಗಳು ರನ್ ಆಗ್ತಿದ್ದಾವೆ ಅದ್ರ ಮಾಹಿತಿ ಸಿಗ್ತದೆ ಹೌದಾ ಎಲ್ಲವನ್ನು ಟ್ವೆಂಟಿ ಸಿಕ್ಸ್ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಎಲ್ಲ ಒಂದು ಎಜುಕೇಟರ್ಸ್ಗಳ ವಿಡಿಯೋಸನ್ನು ನೀವು ನೋಡ್ಬೋದು ಲೈವ್ ಆಗಿ ನೋಡ್ಬೋದು ಅಥವಾ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಬೋದಾಗಿರ್ತದೆ ಸೊ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇದಿಷ್ಟು ನೀವು ಬಂದಮೇಲೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಬಟನ್ ಬರ್ತದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಏನಾಗುತ್ತೆ ಪೇಮೆಂಟ್ ಆಪ್ಷನ್ ಸಿಗ್ತದೆ ನೀವು ಪೇ ಟಿ ಎಮ್ ಆಗಿರ್ಬೋದು ಅಥವಾ ಗೂಗಲ್ ಪೇ ಆಗಿರ್ಬೋದು ಅಥವಾ ನಿಮ್ಮ ಕಾರ್ಡ್ ಪೇಮೆಂಟ್ ಮಾ ಮಾಡೋ ಮೂಲಕ ಜಾಯಿನ್ ಆಗ್ಬೋದು ಸೊ ಜಾಯಿನ್ ಆಗಿ ಇದರ ಲಾಭವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಸೊ ಮತ್ತೊಂದು ವಿಡಿಯೋ ಈ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವಿಡಿಯೋವನ್ನು ನಾನು ತರ್ತೀನಿ ಅಲ್ಲಿವರೆಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್